गायत्री बिरियानी माता नोड़ हंगे अंत गायत्री बिरियानी स्पेशल नमलू गायत्री बिरियानी कविता मटन सांबार ममता कबाब भाग्य मुद्दे गायत्री बिरियानी ममता कबाब कविता मटन सांबार भाग्य मुद्दे इवत्तु संडे युगादि हब्ब आद्मेले ओस्तोडकु माड्लेबेकल्वा हागागि बेळ बेळगेने नम्मनल्लि इवत्तु बिरियानी माड्ता इद्दीवि गायत्री माड्बेकाइतु बिरियानी अवळु माडिल्ल ಹಾಗಾಗಿ ನಾವೇ ಮಾಡ್ತಾ ಇದ್ದೀವಿ ಅಲ್ಲಿ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ಟೈಮ್ ಆಲ್ರೆಡಿ 10:30 ಆಗಿದೆ ಲೇಟ್ ಆಯ್ತು ಇವತ್ತು ಚಿಕನ್ ಎಲ್ಲ ಫುಲ್ಲು ತಗೊಂಬರಕ್ಕೆ ಫುಲ್ಲು ರಶ್ಯು ಮಧ್ಯಾಹ್ನ ಮಟನ್ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಮಟನ್ ಸಾಂಬಾರ್ ಆಂಟಿ ಮಾಡ್ತಾರೆ ನಾನು ಏನಿದ್ರು ಬೆಳಗ್ಗೆ ಚಿಕನ್ ಬಿರಿಯಾನಿ ಮಾಡೋದು ಫ್ರೈ ಮಾಡೋದು ಅಷ್ಟೇ ಕೆಲಸ ಇವತ್ತು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನನ್ನ ಚಾನಲಲ್ಲಿ ಇದೆ ನೀವು ಬೇಕು ಅಂದರೆ ಚೆಕ್ ಮಾಡ್ಬೋದು ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಆ ದೊಣ್ಣೆ ಬಿರಿಯಾನಿ ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಅದು ಏನಂದರೆ ಮೆಂತ್ಯ ಸೊಪ್ಪಲ್ಲಿ ಸಿಕ್ಕಿಲ್ಲ ಇವತ್ತು ಮೆಂತ್ಯ ಸೊಪ್ಪು ಸಿಕ್ಕಿದ್ರೆ ಇನ್ನೂ ಫುಲ್ಲು ಗ್ರೀನ್ ಕಲರ್ ಆಗಿ ಬರುತ್ತೆ ಇವತ್ತು ಸ್ವಲ್ಪ ರೆಡ್ ಕಲರ್ ಆಗಿದೆ ಅಂತಲೇ ಹೇಳ್ಬೋದು ಬಿರಿಯಾನಿ ಆಗ್ತಾ ಇದೆ ನಮ್ಮನೇಲಿ ಇನ್ನೂ ಮಟನ್ ತಗೊಂಡಿಲ್ಲ ಹಸ್ಬೆಂಡು ಸ್ವಿಮ್ಮಿಂಗ್ ಫೂಲ್ಗೆ ಹೋಗಿದ್ದಾರೆ ಮಟನ್ ಅಂಗಡಿ ಇಲ್ಲ ಅಂತ ನೋಡ್ಬೋದು ಎಷ್ಟು ಕ್ಯೂ ಇದೆ ಅಂದರೆ ಸಖತ್ತು ಕ್ಯೂ ಇದ್ದಾರೆ ಜನ ಇವತ್ತು ಮಾತ್ರ ಯಾಕಂದರೆ ಇವತ್ತು ಸಂಡೇ ಬೇರೆ ಅಲ್ವಾ ಹಾಗಾಗಿ ಫುಲ್ಲು ಜನ ಏನಂತಾರೆ ನಾನ್ ವೆಜ್ ಅಂಗಡಿ ಮುಂದೆ ಇದ್ದಾರೆ ನಿನ್ನೆ ದಿನ ಅಂತೂ ಒಬ್ಬರು ರೋಡಲ್ಲಿ ಜನನೇ ಕಾಣಿಸ್ತಾ ಇರಲಿಲ್ಲ ಆದರೆ ಇವತ್ತು ನೋಡಿ ಮಟನ್ ಅಂಗಡಿ ಮುಂದೆ ಎಲ್ಲರೂ ಇಲ್ಲೇ ಇದ್ದಾರೆ ಏನೋ ಥರ ಇದೆ ಮಟನ್ ಅಂಗಡಿಯಲ್ಲಿ ನಾವು ನೋಡ್ತೀವಿ ಇನ್ನೂ ಲೇಟಾಗಿ ಹೋಗೋಣ ಅಂತ ಬೆಳಿಗ್ಗೆ ಚಿಕನ್ ಬಿರಿಯಾನಿ ಮಾಡಿದ್ದೀವಲ್ವಾ ಹಾಗಾಗಿ ಇನ್ನೂ ಆರಾಮಾಗಿ ಮಧ್ಯಾಹ್ನಕ್ಕಲ್ವಾ ಅಂದ್ಬಿಟ್ಟು ಇನ್ನೂ ಲೇಟಾಗೆ ಮಾಡಿದ್ರಾಯ್ತು ಅಂತ ಸುಮ್ಮನೆ ಇದ್ದೀವಿ ಇನ್ನೂ ಹಸ್ಬೆಂಡ್ ಬರಬೇಕು ಅವ್ರಿಗೆ ತೊಗೊಂಬರ್ಬೇಕು ಈಗ ಬಿರಿಯಾನಿ ರೆಡಿಯಾಗಿದೆ ನೀವು ನೋಡ್ಬೋದು ಈ ಬಿರಿಯಾನಿ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದೊಣ್ಣೆ ಬಿರಿಯಾನಿ ಇದು ತುಂಬಾ ಎಮ್ಮಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆಗೆ ಕಬಾಬ್ ಕೂಡ ಮಾಡಿದ್ವಿ ಕಬಾಬು ಮತ್ತು ಬಿರಿಯಾನಿ ಕಾಂಬಿನೇಷನ್ ಅಂತ ಸಖತ್ತಾಗಿರುತ್ತೆ ನಿಮಗೆಲ್ಲ ಯಾರ್ಯಾರಿಗೆ ಈ ಕಾಂಬಿನೇಷನ್ ಇಷ್ಟ ಅಂದ್ಬಿಟ್ಟು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಬನ್ನಿ ಎಲ್ಲ ಈಗ ಊಟ ಮಾಡೋಣ ನಿನ್ ಕೈ ಬೆಂದೋದ ತುಷಾರ್ ನಾವು ಮಟನ್ ತಗೊಂಡ್ಬನ್ನಿ ಅಂದ್ರೆ ಮಟನ್ ಜೊತೆಗೆ ಬೋಟಿ ಕೂಡ ತಗೊಂಡ್ಬಂದಿದ್ದಾರೆ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ನಾನು ವಿಡಿಯೋ ನೋಡಿ ಕ್ಲೀನಾಗಿ ಕ್ಲೀನ್ ಮಾಡಿದ್ದೀವಿ ಎಲ್ಲಾನು ತುಂಬಾ ಚೆನ್ನಾಗಿ ಕ್ಲೀನ್ ಆಯಿತು ಅಮ್ಮಯ್ಯೋ ಏನು ನೀನು ಇದನ್ನೆಲ್ಲ ಮಾಡೋದು ಯಾಕೆ ತಂದಿದ್ ಯಾಕೆ ತಿನ್ನಲ್ವಾ ತಿನ್ನೋದು ಓಕೆ ಇದೆಲ್ಲ ಮಾಡಕ್ಕೆ ನಿಂಗೆ ಬರುತ್ತಾ ಪರ್ಫೆಕ್ಟ್ ಆಗಿ ಏನು ತೊಳೆಯೋದು ತೊಳೆಯಕ್ಕೆ ಬರಲ್ವೇ ನಿನಗೆ ತೊಳ್ಕೊಟ್ರೆ ತಿನ್ಬೋದಪ್ಪ ಇದನ್ನೆಲ್ಲ ತೊಳೆದು ಉಜ್ಜಿ ಯಾರು ಕೈನಾಗುತ್ತೆ ಪರವಾಗಿಲ್ಲ ಅವ್ರು ಸ್ವಲ್ಪ ಕ್ಲೀನ್ ಮಾಡೋರೆ ಚಲೋ ಅದನ್ನ ಅದು ಫುಲ್ಲು ವೈಟಾಗಿ ಆಗಬೇಕು ಅಂಥವ್ರಿಗೂ ಕ್ಲೀನ್ ಮಾಡಿ ಚಲೋ ಫಸ್ಟ್ ಟೈಮ್ ಇದು ಕ್ಲೀನ್ ಮಾಡ್ತಾ ಇರೋದು ಯೂಟ್ಯೂಬಲ್ಲಿ ನೋಡಿದ್ದೀನಿ ಹಿಡ್ಕೊಳ್ಳೋ ಯಾವ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಮೊಬೈಲ್ ಕಲಿತ್ ನೋಡ ಚಿಕ್ಕಪ್ಪ ನೋಡೋಣ ಕಾಲಿಂಗ್ ಇದಕ್ಕೆ ಸುಣ್ಣ ಹಾಕ್ಬೇಕು ಹಾಕಿ ಚೆನ್ನಾಗಿ ಉಜ್ಜಬೇಕಾಗುತ್ತೆ ಇದೇನು ಈ ಥರ ಇರೋದು ಚೆನ್ನಾಗಿ ಹಾಕಿ ಹಾಕಿ ಬಟ್ಟೆ ಉಜ್ಜಾಗ ಉಜ್ಜಬೇಕು ಅನ್ಸುತ್ತೆ
ಇದನ್ನು ಕ್ಲೀನ್ ಮಾಡೋದಕ್ಕೆ ನಾವು ಸುಮಾರು 1-1.5 ಗಂಟೆ ಅಷ್ಟು ತೊಗೊಂಡ್ವಿ ಟೈಮಿಂಗ್ಸು. ಇದಿಷ್ಟೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ನಿಮಗೆ ರೆಸಿಪಿ ತೋರಿಸಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಚಿಕ್ಕಮ್ಮ ಮಾಡ್ತಾರೆ, ಆ ರೆಸಿಪಿ ಕೂಡ ನಾನು ತೋರಿಸ್ತೀನಿ. ಬನ್ನಿ ನೋಡ್ಕೊಬರೋಣ. ಮೊದಲಿಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ, ಅವ್ರು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ, ಹಾಗಾಗಿ ಅದಾದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದಾರೆ. ನೀವು ಎಣ್ಣೆ ಬೇಕಾದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಹಾಂ ನೋಡಿ, ಈಗ ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಆದಮೇಲೆ ಇದನ್ನು ಮಟನ್ ಇದೇನಂತಾರೆ ಈ ಬೋಟಿನ ಒಂದು 3-4 ವಿಷಲ್ ಕೂಗಿಸಿದ್ದಾರೆ, ಅದು ಆಲ್ರೆಡಿ ಬೆಂದಿರೋದನ್ನ ಇದಕ್ಕೆ ಹಾಕ್ಕೊತ ಇದ್ದಾರೆ. ನೀರು ಸಮೇತನೇ ಹಾಕ್ಕೊಂಡಿದ್ದಾರೆ ಅವ್ರ ಇಲ್ಲಿ ಬೋಟಿನ. ಅದಾದಮೇಲೆ ಇದಕ್ಕೆ ಮಸಾಲೆ ಹಾಕ್ತಿದ್ದಾರೆ, ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕಾಯಿ ಹಾಕಿದ್ದಾರೆ. ಹೀಗೆ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಕುದಿಸ್ಕೊತಾ ಇದ್ದಾರೆ. 1-2 ನಿಮಿಷ ಕುದಿಬೇಕು ಇದು ಆ ಮಸಾಲೆ ಜೊತೆ. ಅದಾದಮೇಲೆ ಈಗ ಇದಕ್ಕೆ ಹೆಸರುಕಾಳು ಹಾಕ್ಕೊಂಡಿದ್ದಾರೆ. ಹೆಸರುಕಾಳನ್ನ 1 ವಿಷಿಲ್ ಹಾಕ್ಸ್ಬಿಟ್ಟು ಬೇಯಿಸಿದ್ದಾರೆ, ಫುಲ್ಲು ಬೇಯಿಸಬಾರ್ದು, ಸೊ 1 ವಿಷಿಲ್ ಆದರೆ ಸಾಕು. ಇದ್ರ ಜೊತೆಗೆ ಬೇಕಾದ್ರೆ ನೀವು ಕಡಲೆಕಾಳು ಕೂಡ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಹಾಕ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹೆಸರುಕಾಳು ಕೂಡ ಹಾಕ್ಬೋದು. ನಾವು ಇವತ್ತು ಹೆಸರುಕಾಳು ಹಾಕಿದ್ದೀವಿ. ಈಗ ಅದನ್ನೆಲ್ಲ ಬೋಟಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಅದಾದಮೇಲೆ ಈಗ ಇಲ್ಲಿ ಸಾಂಬಾರು ಪೌಡರ್ ಹಾಕಿದ್ದಾರೆ. ತುಂಬಾ ಸಿಂಪಲಾಗಿ ಮಾಡಿದ್ದಾರೆ ಇವತ್ತು ಚಿಕ್ಕಮ್ಮ. ನಾನಾಗಿದ್ದರೆ ಫುಲ್ ಮಸಾಲೆ ಎಲ್ಲ ಫುಲ್ ಜಾಸ್ತಿ ಆಗ್ತಾ ಇದೆ, ಅವರು ಬರೀ ಸಾಂಬಾರು ಪೌಡರ್ ಮಾತ್ರ ಹಾಕಿದ್ದಾರೆ. ನಾನು ಮಾಡೋ ಸ್ಟೈಲಲ್ಲಿ ಕೂಡ ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಈಗ ಇದನ್ನು 1-5 ನಿಮಿಷ ಕುದಿಸ್ಬೇಕು ಚೆನ್ನಾಗಿ. ಇದು ಕುದ್ರೆ ನೋಡ್ಬೋದು ತುಂಬ ಚೆನ್ನಾಗಿ ರೆಡಿ ಆಗಿರುತ್ತೆ. ತುಂಬ ಸಿಂಪಲಾಗಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡ್ಬೋದು. ಉಪ್ಪು ಹಾಕಿದ್ದಾರೆ ಯಾಕಂದರೆ ಟೇಸ್ಟ್ ನೋಡಿಕೊಂಡು ಲಾಸ್ಟಿಗೆ ನೀವು ಬೇಕಾದರೆ ಉಪ್ಪು ಖಾರ ನೋಡಿಕೊಂಡು ಹೆಚ್ಚಿಸ್ಕೋಬೋದು. ಇದಂತೂ ತುಂಬಾ ಎಮ್ಮಿಯಾಗಿತ್ತು, ತುಂಬ ಸಿಂಪಲಾಗಿತ್ತು, ಮೈಲ್ಡ್ ಆಗಿತ್ತು ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೀವು ಕೂಡ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇದ್ರ ಜೊತೆ ಮಟನ್ ಸಾಂಬಾರು ಕೂಡ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಮತ್ತು ಬೋಟಿ ಗೊಜ್ಜು, ಮಟನ್ ರೆಸಿಪೀಸ್ ಎರಡು ಕೂಡ ಇವತ್ತು ಚಿಕ್ಕಮನೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿಗೆ ಇವತ್ತಿಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.